ಕಲಬುರಗಿಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸುಗ್ಗಿ ಹಬ್ಬದ ಹಿನ್ನೆಲೆ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಕೋವಿಡ್ ಕಾರಣದಿಂದ ಕಳೆದ 3 ವರ್ಷಗಳಿಂದ ಹಬ್ಬದ ಆಚರಣೆ ಅದ್ಧೂರಿಯಾಗಿ ಮಾಡಲಿಕ್ಕೆ ಆಗಿರಲಿಲ್ಲ. 3 ವರ್ಷಗಳ ಬಳಿಕ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ನಡೆಸಿರುವಂಥ ಚಿಟ್ಚಾಟ್ ಇಲ್ಲಿದೆ. 2023ರ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ. ಇವತ್ತು ಇದು ಸೂರ್ಯದೇವನ ಹಬ್ಬ ಅಂತಲೂ ಕೂಡ ಕರೀತಾರೆ. ಸೂರ್ಯದೇವನು ಇವತ್ತು ಪಥ ಬದಲಿಸುವಂಥ ನಿಟ್ಟಿನಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಇದೀಗ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ನದಿ ಸ್ನಾನ ಆಗಿರ್ಬೋದು, ದೇವಸ್ಥಾನಗಳ ದರ್ಶನವನ್ನು ಕೂಡ ಮಾಡಿ ಪುನೀತರಾಗ್ತಾರೆ. ಇದೀಗ ನಾವು ಕಲಬುರಗಿಯ ಆರಾಧ್ಯ ದೇವ ಶರಣಬಸವೇಶ್ವರ ದೇವಸ್ಥಾನದಲ್ಲಿದ್ದೇವೆ. ತಾವೀಗ ನೋಡ್ಬೋದು ಈ ಒಂದು ದೇವಸ್ಥಾನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವತ್ತು ಒಂದು ಶರಣನ ದರ್ಶನವನ್ನು ಮಾಡಿಕೊಂಡು ಕೃತಾರ್ಥರಾಗ್ತಾ ಇರುವಂಥದ್ದು. ಸಾಕಷ್ಟು ಈ ಒಂದು ಮಕರ ಸಂಕ್ರಾಂತಿ ಹಬ್ಬ ಏನಿದೆ, ಇದು ಸೂರ್ಯನ ಪಥ ಬದಲಿಸ್ತಕ್ಕಂಥ ಹಬ್ಬ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಜನರ ಬಾಳಲ್ಲಿ ಕೂಡ ಈ ಒಂದು ಬದಲಾವಣೆ ಆಗ್ತಕ್ಕಂಥ ದಿನ ಆಗಿರೋದ್ರಿಂದ ಇವತ್ತು ಮೊದಲಿಗೆ ದರ್ಶನವನ್ನು ಪಡ್ಕೊಂಡು ದೇವರ ದರ್ಶನವನ್ನು ಪಡ್ಕೊಂಡು ಪುನೀತರಾಗಬೇಕು, ತಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ವಿಚಾರವನ್ನು ಕೂಡ ಅಳವಡಿಸ್ಕೊಡ್ಬೇಕು ಅಂತಕ್ಕಂಥ ವಿಚಾರ ಕೂಡ ಇವತ್ತು ಇರ್ತಕ್ಕಂಥದ್ದು. ಇವತ್ತು ಸಾಕಷ್ಟು ಎಳ್ಳು ಬೆಲ್ಲವನ್ನು ಹಂಚೋದ್ರ ಮೂಲಕ ಸಿಹಿ ಸಿಹಿಯಾಗಿ ಈ ವರ್ಷವನ್ನು ಕಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಅಲ್ಲದೆ ಈ ಒಂದು ಜನರು ಪ್ರತಿಯೊಬ್ಬರೂ ಕೂಡ ಅವರವರ ಮನೆಗಳಿಗೆ ತೆರಳಿ, ಅವರ ನೆಂಟರಿಷ್ಟರು ಮನೆಗಳಿಗೂ ಕೂಡ ತೆರಳಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಇವತ್ತು ದೇವಸ್ಥಾನಕ್ಕೆ ಮೊದಲ ಭೇಟಿ ನೀಡಿ ದೇವರ ಒಂದು ದರ್ಶನವನ್ನು ಮಾಡಿ ಪುನೀತರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಲಬುರಗಿಯ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಇವತ್ತು ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಎಲ್ಲರೂ ಕೂಡ ದರ್ಶನವನ್ನು ಪಡಿತಾ ಇರತಕ್ಕಂಥದ್ದು. ಈಗ ಈ ಹಬ್ಬದ ವಿಶೇಷ ಏನು, ಈ ವರ್ಷ ಯಾವ ರೀತಿಯೆಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವಾಗಿ ಕೂಡ ಇಲ್ಲಿ ಇರತಕ್ಕಂಥ ಭಕ್ತಾದಿಗಳಲ್ಲೂ ಕೂಡ ನಾವು ಮಾತಾಡಿಸಿ ಕೇಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಸರ್, ಇವತ್ತು ದರ್ಶನಕ್ಕೆ ಬಂದಿದ್ದೀರಿ, ಇವತ್ತು ಮಕರ ಸಂಕ್ರಾಂತಿ ಹಬ್ಬ, ಏನು ವಿಶೇಷ, ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಿ? ಇವತ್ತು ಕಲಬುರಗಿ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರರ ಮೊದಲನೇ 2023ನೇ ಮೊದಲನೇ ಹಬ್ಬ ಆಗಿದ್ದು, ಒಂದು ಸರ್ತಿ 14ಕ್ಕೆ ಬರ್ತದೆ, ಒಂದು ಸರ್ತಿ 15ಕ್ಕೆ ಬರ್ತದೆ. ಗುಲ್ಬರ್ಗ ಶ್ರೀ ಆರಾಧ್ಯ ದೇವ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಗುಲ್ಬರ್ಗ ಜನ ಮಾಡ್ತಾರೆ. ಇವತ್ತು 15ರಂದು ಇವರು ಆಚರಿಸ್ತಾ ಇದ್ದರಿಂದ ನಾವು ಕೂಡ 15ರಂದೇ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ ಶರಣನ ದರ್ಶನವನ್ನು ಪಡೆದು ಪುನೀತರಾಗಿ ಇಡೀ ವರ್ಷ ಶರಣರಲ್ಲಿ ಬೇಡ್ಕೊಂಬೋದಿಷ್ಟೇ, ಇಡೀ ವರ್ಷ ಎಲ್ಲರಿಗೂ ಚೆನ್ನಾಗಿಡು, ಯಾವುದೇ ರೀತಿ ಕರೋನಾ ಆಗಲಿ ಇಂಥ ಯಾವುದೇ ಬರದಾಗೆ, ಈ ಸರ್ತಿ ಮಳೆ ಭಾಳಷ್ಟು ಆದ್ದರಿಂದ ರೈತರಿಗೆ ಭಾಳ ತೊಂದರೆಯಾಗಿದೆ, ಅವರನ್ನು ನೋಡ್ಕೋಬೇಕಾಗಿ ಶರಣರಲ್ಲಿ ಪ್ರಾರ್ಥಿಸುತ್ತಾ ನಾನು ಮಾತಾಡ್ತೀನಿ. ಇನ್ನಷ್ಟು ಜನರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ಹೇಳಿ ಮಾ, ಈ ಕಳೆದ 2-3 ವರ್ಷಗಳ ಹಿಂದೆ ಕರೋನಾ ಇತ್ತು, ಸಾಕಷ್ಟು ಹಬ್ಬ ಕೂಡ ಆಚರಿಸಲಿಲ್ಲ, ಈ ವರ್ಷ ಯಾವ ರೀತಿ ಸಂಭ್ರಮ ಇದೆ ಹಬ್ಬದಲ್ಲಿ ಅಂತ? ಈ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವರಾದ ಶ್ರೀ ಶರಣಬಸವೇಶ್ವರನ್ನು ನಮಸ್ಕರಿಸುತ್ತಾ 2023 ಏನದ ಇಸ್ವಿಯಲ್ಲಿ ಯಾವುದೇ ರೋಗ ರುಜಿನ ಯಾವುದೇ ಹಾನಿ ಆಗಲಾರ್ದೆ ರೈತರಿಗೂ ಒಳ್ಳೆಯದಾಗಲಿ ಎಲ್ಲ ಸಾಮಾನ್ಯ ಜನರಿಗೂ ಒಳ್ಳೆಯದಾಗಲಿ ಅನ್ಕೋತಾ ಶರಣರಲ್ಲಿ ಬೇಡ್ಕೊತಾ ಎಲ್ಲ ಕರ್ನಾಟಕ ಜನರಲ್ಲಿ ದೇವರ ಆಶೀರ್ವಾದ ಇರಲಿ, ಯಾವುದೇ ಒಂದು ಸಮಸ್ಯೆ ಆಗಲಾರ್ದೆ ಮುಂದಿನ ದಿನಗಳಲ್ಲಿ ಏಳಿಗೆಯನ್ನು ಬಯಸುತ್ತಾ ನಮಸ್ಕರಿಸುತ್ತಾ ದೇವರಲ್ಲಿ ಆಶಿಸುತ್ತಾ ನಾನು ಈ ಹಬ್ಬದ ಸಂಭ್ರಮ ಯಾವ ರೀತಿ ಇದೆ? ಹಬ್ಬದ ಸಂಭ್ರಮ ಅಂದರೆ ಮೊದಲೆಲ್ಲ ನಾವು ಕೋವಿಡ್ ಇದ್ದಿದ್ದಿಂದ ಎಲ್ಲಿ ಹೊರಗಡೆ ಹೋಗಲಾರ್ದೆ ಮನೆಯಲ್ಲೇ ಆಚರಣೆ ಮಾಡ್ತಿದ್ದೆವು. ಇವಾಗ ಎಲ್ಲ ಯಾವುದೇ ರೋಗ ಇರಲಾರ್ದೆ ನಾವು ಹೊರಗಡೆ ಎಲ್ಲ, ಈಗ ಮೊನ್ನೆ ಎಳ್ಳಮಸಿ ಕೂಡ ನಾವು ಎಲ್ಲರೂ ಹೊರಗಡೆ ಹೋಗಿ ಆಚರಣೆ ಮಾಡಿದೆವು, ಅದು ಒಂದು ಸಂಭ್ರಮನೇ ಬೇರೆ. ಇದು ಕೂಡ ನಾವು ಎಲ್ಲ ದೇವರುಗಳಿಗೆ ಹೋಗಿ ಮನೆಯಲ್ಲಿ ಸಿಹಿ ತಿಂಡಿಗಳು ಮಾಡಿ ಈ ಹಬ್ಬದ ಸಂಭ್ರಮವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಒಟ್ಟಾರೆ ಏನು ಅಂತಂದರೆ ಈ ಒಂದು ಹಬ್ಬ ಏನಿದೆ ಇದು ಸಾಕಷ್ಟು ಜನರಲ್ಲಿ ಸಂತಸ ಮೂಡಿಸ್ತಕ್ಕಂಥದ್ದು, ಪ್ರತಿಯೊಬ್ಬರ ಮನೆಗೂ ಹೋಗಿ ಎಳ್ಳು ಬೆಲ್ಲವನ್ನು ಹಂಚೋದ್ರ ಮೂಲಕ ಈ ಒಂದು ಹಬ್ಬವನ್ನು ಸಂಭ್ರಮ ಪಡ್ತಕ್ಕಂಥದ್ದು. ಕಳೆದ 2 ವರ್ಷಗಳಿಂದ ಕೋವಿಡ್ ಇರೋ ಕಾರಣಕ್ಕಾಗಿ ಯಾವುದೇ ಒಂದು ಸಂಭ್ರಮ ಇರಲಿಲ್ಲ, ಆದರೆ ಈ ಬಾರಿ ಒಂದು ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ದೇವರಲ್ಲಿ ಕೂಡ ಯಾವುದೇ ಒಂದು ವಿಘ್ನಗಳು ಬರದೇ ಹಾಗೆ ನೋಡಿಕೊಳ್ಳುವಂತೆ ಏನು ಬೇಡಿಕೊಳ್ಳೋದಕ್ಕೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಕಲಬುರಗಿ ಜನ ಹೇಳ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ ಗಾಜರ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.